ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಮಾನವ ಹಕ್ಕುಗಳ ಕಮಿಟಿಯ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಮತ್ತು ವ್ಯಸನ ಮುಕ್ತ ಸಾಧಕರ ಸಮಾವೇಶ ಕಾರ್ಯಕ್ರಮವನ್ನು ಶಿರಲಕಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ನ ಎಸ್ಎಲ್ವಿ ಕಲ್ಯಾಣ ಮಂಟಪದಲ್ಲಿ ಮಾಡಲಾಗಿದೆ. ಸಮಾಜದ ನಿರ್ಮಾಣಕ್ಕಾಗಿ ಪಾನಮುಕ್ತರನ್ನ ಸಂಘಟಿಸೋದು ಬಹುಮುಖ್ಯ ಕಾರ್ಯವಾಗಿದೆ. ನವಜೀವನ ಸಮಿತಿ ಮೂಲಕ ತಾಲೂಕಿನಲ್ಲಿ ಪಾನಮುಕ್ತ ಮನೆಗಳು ಮಾಡಿದ್ದೇವೆ. ಮನೆಯಲ್ಲಿ ನೆಮ್ಮದಿಯ ಮನಸ್ಸುಗಳು ನಿರ್ಮಾಣವಾಗಬೇಕೆಂದರೆ ಜನಜಾಗೃತಿ ವೇದಿಕೆಯಿಂದ ಮಾತ್ರ ಸಾಧ್ಯ ಎಂದು ಮಾನವ ಹಕ್ಕುಗಳ ಕಮಿಟಿ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ ತಿಳಿಸಿದ್ದಾರೆ.